ಮಂಡ್ಯದಲ್ಲಿ ಹರ್ಷನ ಕೊಲೆ ಪ್ರಕರಣದಲ್ಲಿ ಪೊಲೀಸರು 7 ಆರೋಪಿಗಳನ್ನು ಬಂಧಿಸಿದ್ದಾರೆ. ನಾಳೆಯೂ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ. ಇದರ ಮಧ್ಯೆ ಹರ್ಷ ಕುಟುಂಬದವರನ್ನು ಬಿಜೆಪಿ ನಾಯಕರು ಹಿಂದೂ ಸಂಘಟನೆಯವರು ಭೇಟಿ ಮಾಡಿದರು. ಹರ್ಷ ಕುಟುಂಬಕ್ಕೆ ಲಕ್ಷಾಂತರ ರೂಪಾಯಿ ಸಹಾಯಧನ ಹರಿದು ಬಂದಿದೆ. ಏವನ್ ಮೊಹಮ್ಮದ್ ಖಾಸೀಫ್ 30 ವರ್ಷ ಶಿವಮೊಗ್ಗ ನಿವಾಸಿ. ಏಟು ಸೈಯದ್ ನದೀಮ್ 22 ವರ್ಷ ಶಿವಮೊಗ್ಗ ನಿವಾಸಿ. ಏತ್ರಿ ಆಸೀಫ್ ಉಲ್ಲಾ ಖಾನ್ 22 ವರ್ಷ ಶಿವಮೊಗ್ಗ ನಿವಾಸಿ. ಎ4 ರಿಹಾನ್ ಶರೀಫ್ 21 ವರ್ಷ. ಎ5 ನಿಹಾನ್ 21 ವರ್ಷ. ಎ6 ಅಬ್ದುಲ್ ಅಫ್ವಾನ್ 20 ವರ್ಷ. इवरे आरु जन आरोप हर्षन कोलेय प्रमुख आरोप जनरन्नु पोलीसरु अरेस्ट माडिदारे. हर्ष हत्ये प्रकरणदिंद निन्ने इडी शिवमोग्ग जिल्लेये होत्ति उरिदित्तु. कल्लु तूराट गलाटे प्रतिभटने आक्रोश बेंकि हच्ची वाहनगळु अंगडिगळन्न किडिगेडिगळु ध्वंसगोळिसिदरु. ಈಗ 6 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಹರ್ಷನ ಚಿತೆಗೆ ಬೆಂಕಿ ಹಚ್ಚೋ ಮೊದಲೇ ಶಿವಮೊಗ್ಗ ಪೊಲೀಸರು 3 ಆರೋಪಿಗಳನ್ನು ನಿನ್ನೆ ಬಂಧಿಸಿದ್ರು. ಇವತ್ತು ಮತ್ತೆ 3ರನ್ನ ಬಂಧಿಸಿದ್ದು. ಹರ್ಷನ ಹತ್ಯೆ ಕೇಸ್ನಲ್ಲಿ ಒಟ್ಟು 6 ಆರೋಪಿಗಳನ್ನು ಬಂಧಿಸಿ ಎಫ್ಐಆರ್ ಹಾಕಿದ್ದಾರೆ. ಈಗ ಎ1 ಮೊಹಮ್ಮದ್ ಕಾಸಿಫ್ ಅರೆಸ್ಟ್ ಆಗಿದೆ. ಎ2 ಸೈಯದ್ ನದೀಮ್ ಅಂತ ಹೇಳಿಬಿಟ್ಟು ಇವನು ಕೂಡ ಅರೆಸ್ಟ್ ಆಗಿದೆ ನಮಗೆ. ನಂತರದಲ್ಲಿ ಆಸಿಫ್ ಉಲ್ಲಾ ಖಾನ್ ಅಂತ ಹೇಳಿಬಿಟ್ಟು, ಎ3 ಎ4 ರಿಹಾನ್ ಶರೀಫ್ ಅಂತ ಹೇಳಿ, ಎ5 ನಿಹಾನ್ ಅಂತ ಹೇಳಿ ನಿಹಾನ್, ಮತ್ತೆ ಎ6 ಅಬ್ದುಲ್ ಅಫ್ನಾನ್ ಅಂತ ಹೇಳಿ. ಸೋ ಇವರಿಗೆಲ್ಲರಿಗೂ ಕೂಡ 21 ರಿಂದ 22 ವರ್ಷ, 20 ಇದ್ದ 22 ವರ್ಷ ಇರೋದು. ಮೊಹಮ್ಮದ್ ಕಾಸಿಫಿಗೆ ಮಾತ್ರ 30 ವರ್ಷ ಏಜ್ ಆಗಿದೆ. ಇವರೆಲ್ಲರೂ ಕೂಡ ಶಿವಮೊಗ್ಗದೇ ನಿವಾಸಿ ಆಗಿರ್ತಾರೆ. ಈಗ ಮರ್ಡರ್ ರಿಲೇಟೆಡ್ ಒಂದೇ ಎಫ್ಐಆರ್ ಆಗಿರೋದು. ಸೋ ಆ ಮರ್ಡರ್ ಕೇಸ್ನಲ್ಲಿ ಈಗ ನಮಗೆ ಟೋಟಲ್ 6 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಇನ್ನ ಎಕ್ಸ್ಟ್ರಾ ಇರಬಹುದು ಅಂತ ಹೇಳಿಬಿಟ್ಟು ನಮ್ಮ ಇನ್ವೆಸ್ಟಿಗೇಷನ್ ಇಂದ ಕಂಡು ಬರ್ತಾ ಇದೆ. ಆ ತರ ಯಾರ್ಯಾರು ಇದ್ದಾರೆ ಅವರಿಗೂ ಕೂಡ ಇನ್ನ ಸದ್ಯದಲ್ಲೇ ನಾವು ಅರೆಸ್ಟ್ ಮಾಡ್ತೀವಿ. ಬಂಧಿತರಾಗಿರೋ ಎಲ್ಲಾ ಆರೋಪಿಗಳ ಮೇಲೆ ಕ್ರಿಮಿನಲ್ ಕೇಸ್ ಇದೆ. ಎಲ್ಲರೂ ಶಿವಮೊಗ್ಗದ ಕ್ಲರ್ಕ್ ಪೇಟೆಯಲ್ಲಿ ವಾಸವಾಗಿದ್ರು. ಕೊಲೆ ಮಾಡಿದ ಬಳಿಕ ಬೇರೆ ಬೇರೆ ಏರಿಯಾಗಳಲ್ಲಿ ತೆರಳಿ ವಾಸ ಮಾಡ್ತಿದ್ರು. ಇದರಲ್ಲಿ ಎ1 ಮೊಹಮ್ಮದ್ ಕಾಸಿಫ್ ಕೊಲೆಗೆ ಮುಖ್ಯವಾಗಿ ಪಾತ್ರಧಾರಿ ಅಂತ ಗೊತ್ತಾಗಿದೆ. ಆದರೆ ಹರ್ಷನನ್ನ ಯಾಕೆ ಕೊಲೆ ಮಾಡಿದ್ರು ಅನ್ನೋದರ ಬಗ್ಗೆ ಪೊಲೀಸರು ಯಾವುದೇ ಮಾಹಿತಿ ನೀಡಿಲ್ಲ. ಇದಿಷ್ಟೇ ಅಲ್ಲ, ಹರ್ಷನ ಹತ್ಯೆ ಮತ್ತು ಗಲಭೆ ಪ್ರಕರಣದಲ್ಲಿ ಒಟ್ಟು 13 ಎಫ್ಐಆರ್ ಹಾಕಿದ್ದು, ಒಟ್ಟು 13 ಜನರನ್ನ ವಿಚಾರಣೆ ಮಾಡಿದ್ದಾರೆ. 18 ವಾಹನಗಳು ಜಖಂ ಆಗಿವೆ. ನಾಳೆಯೂ ಶಿವಮೊಗ್ಗ ನಗರದಲ್ಲಿ ಕರ್ಫ್ಯೂ ಇದ್ದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದಾರೆ. ನಾವು ಮುಖ್ಯವಾಗಿ ಈಗ ನೋಡ್ತಾ ಇರೋದು, ನಾಳೆ ಬೆಳಗ್ಗೆ ಬರೀ 144 ಇತ್ತು. ನಾವು ನಮ್ಮ ಪೊಲೀಸ್ ಇಲಾಖೆ ಮತ್ತು ಇವತ್ತು ನಡೆದಿರುವ ಘಟನೆಗಳೆಲ್ಲ ನೋಡಿಬಿಟ್ಟು ಅದನ್ನು ಇನ್ನೂ ಒಂದು 2 ದಿನಕ್ಕೆ ನಾವು 144 ಅನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಸೊ ಕರ್ಫ್ಯೂ ಇರುವ ಕಾರಣಕ್ಕೆ ನಾವು ಸ್ಕೂಲ್ ಕಾಲೇಜು ನಡೆಸೋಕ್ಕಾಗಲ್ಲ. ಸೊ ಆದ್ದರಿಂದ ಅದನ್ನು ಕೂಡ ನಾವು ರಜಾ ಕೊಡಲೇಬೇಕಾಗಿರ್ತದೆ. ದಟ್ ಆಲ್ಸೋ ವಿ ಆರ್ ಗಿವಿಂಗ್ ಇಟ್ ಫಾರ್ ನೆಕ್ಸ್ಟ್ 2 ಡೇಸ್. ಸೊ ಅದಾದ ಮೇಲೆ ಸಿಚುವೇಶನ್ ನೋಡಿಕೊಂಡು ದೆನ್ ಮುಂದಿನ ಡಿಸಿಷನ್ ತಗೋತೀವಿ. ನಮ್ಮ ಪೊಲೀಸರು ಸಮರ್ಥರಿದ್ದಾರೆ ಅನ್ನುವಂಥ ಭರವಸೆ ನಮಗಿದೆ. ತುಂಬ ಎಕ್ಸ್ಪೀರಿಯನ್ಸ್ಡ್ ಪೊಲೀಸ್ ಇದ್ದಾರೆ. ಅವ್ರ ಮೂಲಕ ಎನ್ಕ್ವೈರಿ ಆಗ್ತಾ ಇದೆ, ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. ಅವ್ರಿಗೆ ಕನ್ವಿಕ್ಷನ್ ಆಗಲಿಕ್ಕೆ ಏನೆಲ್ಲ ರೆಕಾರ್ಡ್ಗಳನ್ನು ಬಿಲ್ಡಪ್ ಮಾಡಬೇಕು ಆಗಬೇಕು ಅಂತೇಳಿ ಹೇಳಿ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಆಗ್ತದೆ. ಕಾಸಿಫ್ ಮತ್ತು ನದೀಮ್ ಸೇರಿ 6 ಆರೋಪಿಗಳನ್ನು ಬಂಧಿಸಿದ್ರೆ ಆರೋಪಿಗಳ ಕುಟುಂಬದವರು ಹೇಳ್ತಿರೋದೇ ಬೇರೆ. घर पे सत्य रख के 8 बजे चुनो ऐसे घर से गए सुनो जाको बाद में 11:30 बजे आए. मैं इनको पूछी कही के वास्ते क्या कर को कहाँ गए थे. छगरन दंग सत था मी यान चत था वास्ते लेट हुआ नहीं. और को बोले रात के 1:30 बजे पुलिस वाले आको उनको पकड़ लेते. तो रात के 3:30 बजे तक यहाँ थे ना. इंक्वायरी कर रहे थे उनके पास क्या वजह से किधर हुई. मेरे को 3:30 बजे के बाद उनको बुला ले गए. पूरा घर में था वो बच्चा, कहाँ भी जाको नहीं था उन्हें. उसकी तबीयत बिल्कुल भी अच्छी नहीं थी. उसे वो घर में खा कर दोपहर का खाना नहीं खाया था. मैं उसे तबीयत अच्छी नहीं ना करको रात में उठा को खाना खिला को उसे टैबलेट्स खिला को सुलाई थी बुखार के. वो बच्चा फिर भी सो गया. सुबह ही काम को जाने का करको बोल को रात को 3 बजे पुलिस एकाएक घुस को ऐसा उठा ले चला गया. फुल टॉर्चर हम ना दे गई. हमने क्या भी मालूम नहीं मेरा बच्चे का वो क्या भी संबंधिश नहीं. ऐसा जाको मेरा बच्चे चुपके अन्ना हमसे मेरे बच्चे की तकलीफ दे दी.
ಹರ್ಷನ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಬಂಧನ ಆಗಿದೆ. ಹತ್ಯೆಗೆ ನಿಖರ ಕಾರಣ ಏನಂತ ತನಿಖೆ ಮಾಡುತ್ತಿದ್ದಾರೆ. ಈ ಮಧ್ಯೆ ಹರ್ಷ ಕುಟುಂಬಸ್ಥರಿಗೆ ಇವತ್ತು ರಾಜಕಾರಣಿಗಳು, ಹಿಂದೂ ಸಂಘಟನೆ ಮುಖಂಡರು, ಸ್ವಾಮೀಜಿಗಳೆಲ್ಲ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು, ಆರ್ಥಿಕ ಸಹಾಯನೂ ಮಾಡಿದ್ರು. ಬಹುಶಃ ಈ ಒಬ್ಬ ಹರ್ಷ ನಮ್ಮನ್ನು ಅಗಲಿದ್ದೇನೆ ಎತ್ತವರು ಬಹಳಷ್ಟು ದುಃಖದಲ್ಲಿದೆ. ನಮಗೆ ಮುಖ್ಯ ಪ್ರಾಣ ಕೃಷ್ಣ ಎಷ್ಟು ಶಕ್ತಿ ಕೊಡ್ತಾನೆ ಖಂಡಿತವಾಗಿ ಅವನ ಮಗನ ಸ್ಥಾನದಲ್ಲಿ ನಿಂತು ಅವರ ಕರ್ತವ್ಯವನ್ನು ಜವಾಬ್ದಾರಿಯನ್ನು ನಿಭಾಯಿಸುವಂಥ ಕೆಲಸಗಳನ್ನು ಮಾಡ್ತೇವೆ. ಅದೇ ರೀತಿ ಅವನ ಸಾವಿಗೆ ಏನಾಗಿದೆ ಅವನಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡ್ತೇವೆ. ಇಂಥ ಹಿಂದೂಗಳ ಸಮಾಧಿಯ ಮೇಲೆ ಸರ್ಕಾರವನ್ನು ಕಟ್ಟಿಕೊಂಡಿರುವಂಥವ್ರು ಇನ್ನೂ ಹಿಂದೂಗಳ ಸಮಾಧಿಯಾಗಲಿಕ್ಕೆ ಕಾರಣ ಆಗ್ತಿದ್ದಾರೆ ಅಂತಂದ್ರೆ ಇದನ್ನ ಯಾವತ್ತೂ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ. ಇದನ್ನ ತಡಿಬೇಕು ಅನ್ನೋದು ಸರ್ಕಾರಕ್ಕೆ ಆಗ್ರಹ ಆಗಬೇಕು. ಪೊಲೀಸ್ನವರ ಕರ್ತವ್ಯದಲ್ಲಿ ಅಷ್ಟೊಂದು ಶಾರ್ಪ್ನೆಸ್ ಇಲ್ಲ, ಅದನ್ನು ಬಿಗಿ ಮಾಡಬೇಕು. ಹರ್ಷನಿಗೆ ಅಟ್ಯಾಕ್ ಆದಾಗಲೇ ರಕ್ಷಣೆ ಕೊಟ್ಟಿದ್ದಿದ್ರೆ ಇದಾಗ್ತಿರಲಿಲ್ಲ. ಆ ಯೋಧನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಆ ದುಷ್ಟನ್ನ ಬಗಬಡಿಬೇಕು, ಎನ್ಕೌಂಟರ್ ಆಗಬೇಕು ಅಂತ ಕೇಳ್ಕೊಂಡಿದ್ದೀವಿ. ಮಡಿಲು ಪೂರ್ತಿ ಖಾಲಿಯಾಗಿದೆ, ಮಡಿಲಲ್ಲಿ ಏನೂ ಉಳಿದಿಲ್ಲ, ಬರೀ ಕೇಸರಿ ಶಾಲ್ಗಳಷ್ಟೇ ನಮಗೆ ತಂದುಕೊಟ್ಟಿದ್ದು ಹರ್ಷ ಅಂತ ಅವ್ರ ತಾಯಿ ಕಣ್ಣೀರಿಡ್ತಾ ಇದ್ರು. ಕೈ ಕೈ ಹಿಡಿದು ಪರಿಪರಿಯಾಗಿ ನಮ್ಮೆಲ್ರಿಗೂ ಕೇಳಿದ್ದು ಒಂದೇನೆ, ಮತ್ತೊಂದು ಕುಟುಂಬದಲ್ಲಿ ಹರ್ಷನಂತ ಮತ್ತೊಂದು ಸಾವಾಗಬಾರ್ದು, ಆ ರೀತಿ ನೀವು ನೋಡ್ಕೋಬೇಕು ಅಂತ. ಯಾರ್ಯಾರು ಇದನ್ನ ನೀವು ಎಕ್ಸಿಕ್ಯೂಟ್ ಮಾಡಿಸಿದ್ದೀರಾ, ಇದ್ರ ಹಿಂದೆ ಯಾರ್ಯಾರು ಇದ್ದೀರಾ, ನಿಮ್ಮೆಲ್ಲರೂ ಕೂಡ ಹುಡುಕಿ ಹುಡುಕಿ ಗಲ್ಲಿಗೇರಿಸೋ ಅಂತ ಕೆಲಸ ಈ ಸರ್ಕಾರ ಮಾಡುತ್ತೆ. ಅದೇ ನಾವಿವತ್ತು ಇಡೀ ರಾಜ್ಯದ ಜನತೆ ಕೊಡ್ತಾ ಇರುವಂತ ಸಂದೇಶ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನಿಲ್ಲದ ಕೊಲೆ ರಾಜಕೀಯ. ಹರ್ಷನ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಮತ್ತೆ ವಾಕ್ಸಮರಗಳು ಮುಂದುವರಿಯುತ್ತಿದೆ. ಮುಸ್ಲಿಂ ಗೂಂಡಾಗಳ ಹೇಳಿಕೆಯನ್ನ ಈಶ್ವರಪ್ಪ ಸಮರ್ಥನೆ ಮಾಡಿಕೊಂಡ್ರೆ ಇಡೀ ಪ್ರಕರಣ ರಾಜ್ಯ ಸರ್ಕಾರದ ಸ್ಪಾನ್ಸರ್ ಅಂದ್ರು ಸಿದ್ದರಾಮಯ್ಯ. ನಮ್ಮ ಕಾರ್ಯಕರ್ತ ಹರ್ಷನ ಕಗ್ಗೊಲೆ ಆಯಿತು, ಆದಂಥ ಸಂದರ್ಭದಲ್ಲೇ ನಾನು ಎಸ್ ಪಿ ಅವ್ರ ಹತ್ರ ಮಾತಾಡಿದೆ. ಮತ್ತು ಸುತ್ತಮುತ್ತಲು ಜನ ಯಾರು ಹರ್ಷನ ಮನೆ ಸುತ್ತಮುತ್ತಲಿದ್ದಾರೆ ಅವ್ರಿಗೂ ನನಗೆ ಫೋನ್ ಮಾಡಿದರು, ಮುಸಲ್ಮಾನ್ ಗೂಂಡಾಗಳು ಇದನ್ನು ಮಾಡಿದ್ದಾರೆ ಅಂತ. ಮಾನ್ಯ ಹರಿಪ್ರಸಾದ್ ಅವ್ರು ಹೇಳಿದರು ಇವ್ರಿಗೆ ಹೆಂಗೆ ಗೊತ್ತಾಯಿತು. ಈಗ ಅರೆಸ್ಟ್ ಮಾಡಿದ್ರೆ ಎಲ್ಲರೂ ಮುಸಲ್ಮಾನರೇ. ಈಗಲಾದರೂ ಕೂಡ ಹರಿಪ್ರಸಾದ್ ಅವರು ಮುಸಲ್ಮಾನ್ ಗೂಂಡಾಗಳು ಕಗ್ಗೊಲೆ ಮಾಡಿದ್ದಾರೆ, ಆ ಗೂಂಡಾಗಳ ಬಗ್ಗೆ ಶಿಕ್ಷೆ ಆಗಬೇಕು ಅಂತ ಈಗಲಾದ್ರೂ ಹೇಳ್ತಾರಾ? ಅಕಾರ್ಡಿಂಗ್ ಟು ಮೈ ಇದು ಇಟ್ ಈಸ್ ಬಿಜೆಪಿ ವಿಚ್ ಕ್ರಿಯೇಟೆಡ್ ದಿಸ್ ಇಶ್ಯೂ. If they have sufficient information that PFI, SDPI is involved, let them take action. We will not come in the way. ನಮಗೆ ಪಾಪ ಯಾರ ಸತ್ತಿದ್ದಾನು ಅದು ಕೊಲೆ ಆಗಬಾರ್ದಾಗಿತ್ತು. ಯಾರು ಮಾಡಿದರೆ ತಪ್ಪುಗೆ ಅನುಭವಿಸ್ಲಿ. ರಾಜ್ಯದಲ್ಲಿ ಅವರ ಎಂಪಿಗಳು ಹಿಡಿದ್ದಾರೆ, ಅವರ ಲೀಡರ್ಗಳು ಹಿಡಿದ್ದಾರೆ. ಸರ್ಕಾರ ಪೊಲೀಸರು ಸರಿಯಾದ ರೀತಿ ರಕ್ಷಣೆ ಕೊಡಲಿಲ್ಲ, ಕಾನೂನು ವ್ಯವಸ್ಥೆ ಕೆಟ್ಟಿದೆ ಅಂತ ಅವರು ಹೇಳಿದ್ದಾರೆ, ನಾವು ಹೇಳ್ತೇವೆ. ನಿನ್ನೆ ಅಂತ್ಯಕ್ರಿಯೆ ಮುಗಿಸಿದ್ದ ಹರ್ಷ ಕುಟುಂಬದವರು ಇವತ್ತು ಮೂರನೇ ದಿನದ ಚಿತಾಭಸ್ಮ ವಿಸರ್ಜನೆ ಕಾರ್ಯವನ್ನ ನೆರವೇರಿಸಿದ್ರು. ಜೊತೆಗೆ ಹರ್ಷ ಅಕ್ಕ ಮತ್ತು ತಾಯಿ ಗದ್ಗದಿತರಾಗಿ ಮಾತನಾಡಿದ್ರು. ಅವ್ರಿಗೆ ಹಿಡಿಲೇಬೇಕು, ಹಿಡಿದೇ ಇದ್ದ ಹೇಳಿದ್ರೆ ನನ್ನ ಮಗನಿಗೆ ನ್ಯಾಯ ಸಿಗುತ್ತೆ? ನನ್ನ ಮಗನಿಗೂ ಸಿಗಲ್ಲ, ದೇಶಕ್ಕೂ ಸಿಗಲ್ಲ. ಇಷ್ಟೆಲ್ಲ ಹೋರಾಡ್ತಿದ್ದಾರೆ ಎಲ್ಲರೂ ಹೋರಾಡ್ತಿದ್ದಾರೆ ತಾನೆ, ಅವರಿಗೂ ನ್ಯಾಯ ಸಿಗಬೇಕು. ಅವರಿಗೂ ನ್ಯಾಯ ಸಿಕ್ಕಬೇಕು, ನನಗೂ ನ್ಯಾಯ ಸಿಗಬೇಕು. ಯಾಕಂದರೆ ನನ್ನ ಮಗನಿಗೆ ನಾನು ಕಳ್ಕೊಂಡಿದ್ದೀನಿ, ನನ್ನ ಮಗನದಲ್ಲ ದೇಶದ ಮಗನಿಗೆ ಕಳ್ಕೊಂಡಿದ್ದೀನಿ. ನಾನು ಇವತ್ತು ನನ್ನ ಮಗ ದೇಶ 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 ಅಂತಲೇ ಹೇಳ್ತಾ ಇದ್ದ ವಿನಃ ಬೇರೆ ಇನ್ನೊಂದೇನೂ ಇರಲಿಲ್ಲ ಅವನಿಗೆ. ದಿನ ಬೆಳಗ್ಗಿಂದ ಸಂಜೆವರೆಗೂ ನಾವು ಬೆಂಗಳೂರಲ್ಲಿದ್ರು ಫೋನು ಟಚ್ಚು. ಅಮ್ಮ ನಾನು ಏನು ಹೇಳೋದು ಸರ್, ಕಳ್ಕೊಂಡಿಲ್ಲ ನಾವು ಯಾವುದೇ ಕಾರಣಕ್ಕೂ ಕಳ್ಕೊಂಡಿಲ್ಲ. ನಮ್ಮ ಜೊತೆನೇ ಇದ್ದಾನೆ, ಆದರೆ ಅವನ ದೇಹ ಇಲ್ಲ ಅಂದರೆ ಅವನ ಆತ್ಮ ಯಾವತ್ತೂ ನಮ್ಮಲ್ಲಿದೆ, ನಮ್ಮಲ್ಲಿದೆ ಅವನ ಆತ್ಮ ಅಷ್ಟೇ ಸರ್. ಎಸ್ಡಿಪಿಐ ಪಿಎಫ್ಐ ಸಂಘಟನೆಗಳ ನಿಷೇಧಕ್ಕೆ ಒತ್ತಡ, ಎನ್ಐಎ ತನಿಖೆಗೂ ಹಲವರಿಂದ ಒತ್ತಾಯ. ಹರ್ಷ ಕೊಲೆ ಪ್ರಕರಣದ ಬಳಿಕ ಎಸ್ಡಿಪಿಐ ಪಿಎಫ್ಐ ಸಂಘಟನೆಗಳ ನಿಷೇಧಕ್ಕೆ ಒತ್ತಡ ಹೆಚ್ಚಾಗ್ತಿದೆ. ನಮ್ಮ ಕರ್ನಾಟಕದಲ್ಲಿ ಸಾಧಾರಣ 25 ಜನಕ್ಕಿಂತ ಜಾಸ್ತಿ ಹತ್ಯೆ ಆಗಿದೆ. ಈ ಹತ್ಯೆಗೆ ಮೂಲ ಕಾರಣವೇ ಎಸ್ಡಿಪಿ ಮತ್ತು ಪಿಎಫ್ಐ. ಇದನ್ನು ಬ್ಯಾನ್ ಮಾಡಬೇಕು, ಬ್ಯಾನ್ ಮಾಡಿ ಅವರಿಗೆ ಸರಿಯಾದ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅವರಿಗೆ. ಇದರ ಹಿಂದೆ ಯಾರ್ಯಾರಿದಾರೋ, ಇದಕ್ಕೆ ಬೆಂಗಾವಲಾಗಿ ಯಾರಿದಾರೋ, ಬೆಂಬಲವಾಗಿ ಯಾರಿದಾರೋ, ಫೈನಾನ್ಸ್ ಯಾರು ಮಾಡಿದಾರೋ, ಅಥವಾ ಅವರಿಗೆ ಸಹಕಾರ ಯಾರು ಕೊಟ್ಟು, ಇಂಥ ಎಲ್ಲರ ಬಂಧನೂ ಆಗಬೇಕು, ಬಂಧಿಸ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ನಡೆಯದ ರೀತಿಯಲ್ಲಿ ಕಠೋರವಾಗಿರ್ತಕ್ಕಂಥ ಕ್ರಮಗಳನ್ನು ತಗೋಬೇಕು. ಇಂಥ ಯಾರ ಅಂತ ಕರೀತಾರೆ ಈ ರೀತಿ ಸಜ್ಜನ ಶಕ್ತಿಯನ್ನು ದಮನಿಸಿ ತಮ್ಮ ಶಕ್ತಿಯನ್ನು ತೋರಿಸ್ತಕ್ಕಂಥದ್ದೇ, ಅದಕ್ಕೆ ಕಠೋರವಾಗಿರ್ತಕ್ಕಂಥ ಕ್ರಮಗಳಾಗಬೇಕು. ಇನ್ನು ಹರ್ಷನ ಕೊಲೆ ಖಂಡಿಸಿ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಮಂಡ್ಯದಲ್ಲಿ ಭಜರಂಗ ದಳ ಸೇರಿದಂತೆ ಹಿಂದೂ ಪರ ಸಂಘಟನೆಗಳಿಂದ ಆರೋಪಿಗಳನ್ನ ಗಲ್ಲಿಗೇರಿಸಿ ಅಂತ ಪ್ರತಿಭಟಿಸಿದ್ರು.
ಹರ್ಷನ ಕೊಲೆ ಪ್ರಕರಣದಿಂದ ಹೊತ್ತಿ ಉರಿದಿದ್ದ ಶಿವಮೊಗ್ಗ ಸದ್ಯಕ್ಕೆ ಶಾಂತವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈಶ್ವರಪ್ಪ ರಾಜೀನಾಮೆಗೆ ಪಟ ಹಿಡಿದಿರುವ ಕಾಂಗ್ರೆಸ್ ರಾಜಭವನದ ಕದ ತಟ್ಟಿದೆ. ಕಾಂಗ್ರೆಸ್ ಧರಣಿಯಿಂದ ಸದನ ಮಾರ್ಚ್ 4ಕ್ಕೆ ಮುಂದೂಡಿಕೆಯಾಗಿದೆ. ಇಷ್ಟೆಲ್ಲದರ ಮಧ್ಯೆ ಈಶ್ವರಪ್ಪ ಹೇಳಿಕೆಗೆ ಬಿಜೆಪಿ ವರಿಷ್ಠರು ಆಕ್ರೋಶ ಹೊರಹಾಕಿದ್ದು ಕಾಂಗ್ರೆಸ್ ಪಾಲಿಗೆ ಈಗ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಕಾಂಗ್ರೆಸ್ ಸದಸ್ಯರ ತೀವ್ರ ಗದ್ದಲ ಕೋಲಾಹಲದಿಂದ ವಿಧಾನಸಭೆ ಕಲಾಪವನ್ನ ಮೊಟಕುಗೊಳಿಸಿದ್ದಾರೆ. ಕಾಂಗ್ರೆಸ್ ಅಹೋರಾತ್ರಿ ಧರಣಿ ಕಟ್ಟಿಹಾಕಲು ವಿಧಿ ಇಲ್ಲದೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸದನವನ್ನ ಮಾರ್ಚ್ 4ಕ್ಕೆ ಮುಂದೂಡಿದ್ರು. ನಾನು ಸದನವನ್ನ 4ನೇ ಮಾರ್ಚ್ 2022ರಂದು ಸೇರುವಂತೆ ಮುಂದೂಡುತ್ತಿದ್ದೇನೆ. ಈಶ್ವರಪ್ಪ ವಜಾಗೊಳಿಸಲು ರಾಜ್ಯಪಾಲರಿಗೆ ದೂರು. ಕಾಂಗ್ರೆಸ್ ರಾಜಭವನ ಚಲೋಗೆ ಡಿಕೆಶಿನೇ ಗೈರು. ವಿಧಾನಸಭೆ ಕಲಾಪ ಮುಂದೂಡಿಕೆ ಆಗ್ತಿದ್ದಂತೆ ಮಧ್ಯಾಹ್ನ 3 ಗಂಟೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಶಾಸಕಾಂಗ ಸಭೆ ನಡೆಸಿದ್ರು. ಈಶ್ವರಪ್ಪರನ್ನ ಸಂಪುಟದಿಂದ ವಜಾಗೊಳಿಸಲು ರಾಜ್ಯಪಾಲರಿಗೆ ದೂರು ನೀಡಲು ನಿರ್ಧಾರ ಮಾಡಿತು. ಸಂಜೆ ಪಾದಯಾತ್ರೆ ಮೂಲಕ ರಾಜಭವನಕ್ಕೂ ಬಂದು ರಾಜ್ಯಪಾಲರಿಗೆ ಈಶ್ವರಪ್ಪ ವಜಾಗೊಳಿಸುವಂತೆ ಪತ್ರಾನು ಕೊಟ್ಟರು. ರಾಜ್ಯಪಾಲರ ಭೇಟಿ ವೇಳೆ ಡಿಕೆ ಶಿವಕುಮಾರ್ ಗೈರಾಗಿದ್ರು. ಇನ್ನು ಕಾಂಗ್ರೆಸ್ ಭೇಟಿಗೂ ಮೊದಲೇ ರಾಜ್ಯಪಾಲರು ಈಶ್ವರಪ್ಪರನ್ನ ರಾಜಭವನಕ್ಕೆ ಕರೆಸಿಕೊಂಡು ಮಾತುಕತೆ ನಡೆಸಿದ್ರು. ಇದಾದ್ಮೇಲೆ ಕಾಂಗ್ರೆಸ್ನವರ ದೂರನ್ನು ರಾಜ್ಯಪಾಲರು ಸ್ವೀಕರಿಸಿದ್ದಾರೆ. ಈಶ್ವರಪ್ಪ ಹೇಳಿಕೆ ಖಂಡಿಸಿದ ಜೆಪಿ ನಡ್ಡಾ ಟ್ವೀಟ್ ಜೊತೆ ಕಾಂಗ್ರೆಸ್ನಿಂದ ವಾಕ್ ಸಮರ. ಕೆಂಪು ಕೋಟೆಯ ಮೇಲೆ ಕೇಸರಿ ಧ್ವಜ ಹಾರಿಸುವ ಈಶ್ವರಪ್ಪ ಹೇಳಿಕೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಚೀಮಾರಿ ಹಾಕಿದ್ದಾರೆ. ಇದಕ್ಕಿಂತ ನಾಚಿಕೆಗೀಡಿನ ಸಂಗತಿ ಇನ್ನೇನಿದೆ? ನೋ ಮಿಸ್ಟೇಕ್ ಸೋ ನೋ ಆಕ್ಷನ್ ಎಂದು ಈಶ್ವರಪ್ಪರ ಬೆನ್ನಿಗೆ ನಿಂತಿರೋ ಬೊಮ್ಮಾಯಿಯವರೇ ಇದಕ್ಕೇನು ಉತ್ತರ? ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ ಇದೇ ಮಾತು ಹೇಳ್ತೀರಾ ಅಂತ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಕೂಡ ನಡ್ಡಾ ಅವರೇ ಈಶ್ವರಪ್ಪ ಹೇಳಿಕೆ ತಪ್ಪು ಅಂದಿದ್ದು ತಕ್ಷಣ ವಜಾ ಮಾಡಿ ಅಂತಿದ್ದಾರೆ. ಆದ್ರೆ ನಡ್ಡಾಜಿ ಮನವೊಲಿಸ್ತೀನಿ ಅಂತಿದ್ದಾರೆ ಈಶ್ವರಪ್ಪ. ನಡ್ಡಾ ಅವರು ನೀವೆಲ್ಲ ನೋಡಿದ್ರಿ, ನಿನ್ನೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ, ಅಲ್ಲಿ ಏನ್ ಹೇಳಿದ್ದಾರೆ, ಈಶ್ವರಪ್ಪನವರು ಹೇಳಿರೋದು ತಪ್ಪು. ಸೊ ನಮ್ಮ ನಿಲುವನ್ನ ಅವರು ಸಮರ್ಥನೆ ಮಾಡಿದ್ದಾರೆ. ನನ್ನ ಪ್ರಕಾರ ಬಸವರಾಜ ಬೊಮ್ಮಾಯಿ ಅವರು ಇಮಿಡಿಯೇಟ್ ಆಗಿ ಅದು ನೋಡಿದ ಮೇಲೆ ಯಾರು ಕೂಡ ಡಿಸ್ಮಿಸ್ ಮಾಡಬೇಕಾಗಿ. ಅವ್ರು ಮಾಡಲಿಲ್ಲ ಅಂತಂದ್ರೆ ನಾವು ಪೀಪಲ್ಸ್ ಕೋರ್ಟ್ ಹತ್ರ ಹೋಗ್ತೀವಿ. ನಡ್ಡಾ ಅವ್ರಿಗೆ ಏನು ಪ್ರಸ್ತಾಪ ಮಾಡಿದ್ದಾರೆ, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಉತ್ತರ ಕೊಡೋಂಥ ಸಂದರ್ಭದಲ್ಲಿ, ರಾಜ್ಯಪಾಲರು ಉತ್ತರ ಕೊಡೋಂಥ ಸಂದರ್ಭದಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಇವ್ರು ಧರಣಿ ಶುರು ಮಾಡಬೇಕಾದ್ರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಶ್ವರಪ್ಪ ಹೇಳಿರೋದ್ರಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅಂತ ಸ್ಪಷ್ಟ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನವರು ಈ ರಾಜಕಾರಣ ಮಾಡ್ತಾ ಇರೋಂಥ ಈ ಸಂದರ್ಭದಲ್ಲಿ ರಾಜಕಾರಣದಲ್ಲೇ ಹೊರಗಡೆ ಉತ್ತರ ಹೆಂಗೆ ಕೊಡಬೇಕು ಕೊಡ್ತೇವೆ. ಅವ್ರು ಯಾರ ಈಶ್ವರಪ್ಪ ಅರಕ್ಲಬ ಈಶ್ವರಪ್ಪ ಅವನಲ್ಲ, ಈ ರಾಷ್ಟ್ರ ಧ್ವಜದ ಬಗ್ಗೆ ಅವನು ಹಗುರವಾಗಿ ಕೇಸರಿ ಆಗ್ತೀನಿ ಅಂತಿದ್ದ. 5 ದಿನ ಧರಣಕ್ಕೆ ಕೂತು ಅವರ ಪಕ್ಷದ ಅಧ್ಯಕ್ಷರು ನಡ್ಡಾ ಉಗಿದು ಬಿಟ್ಟು ನಿನ್ನೆ ರಾತ್ರಿ ಮೆಸೇಜ್ ಫೋನ್ ಹಾಕೋರು ಅವನಿಗೆ, ಏಯ್ ನಿನ್ ಯಾವ್ದು ಕೇಸರಿ ಧ್ವಜ ಎಲ್ಲ, ನಮ್ಗೆ ರಾಷ್ಟ್ರ ಧ್ವಜ ಮುಖ್ಯ, ಮರ್ಯಾದೆ ತೆಗಿತಾ ಇದ್ಯಾ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋ, ತಪ್ಪಾಯ್ತು ಅಂತ ಅವ್ರು ಹೇಳವ್ರೆ. ಬೇರ ನಡ್ಡಾ ಅವರು ಈಶ್ವರಪ್ಪರನ್ನ ಕಿತ್ ಹಾಕಿದ್ರೆ ಬಿಜೆಪಿಗೆ ಹಿನ್ನಡೆ, ಕಾಂಗ್ರೆಸ್ಗೆ ಮೇಲುಗೈ ಆಗುತ್ತೆ ಎಂಬ ಟೆನ್ಷನ್. ಕಾಂಗ್ರೆಸ್ನವರು ಏನೇ ಹೇಳಿದ್ರು ಈಶ್ವರಪ್ಪರನ್ನ ಮಂತ್ರಿ ಸ್ಥಾನದಿಂದ ವಜಾ ಮಾಡುವುದು ಅನುಮಾನ. ಅಪ್ಪಿ ತಪ್ಪಿ ಈಶ್ವರಪ್ಪರನ್ನ ವಜಾಗೊಳಿಸಿದ್ರೆ ಅದು ಕಾಂಗ್ರೆಸ್ಗೆ ಸಿಕ್ಕ ಜಯ ಆಗುತ್ತೆ. ಹೀಗಾಗಿ ಸಚಿವ ಸಂಪುಟದಿಂದ ಕಿತ್ ಹಾಕಲು ಬಿಜೆಪಿ ಹೈಕಮಾಂಡ್ ಮೀನಾಮೇಷ ಎಣಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ವಜಾ ಮಾಡಿದ್ರು ಕಾಂಗ್ರೆಸ್ಗೆ ಲಾಭ, ಮಾಡದಿದ್ರೆ ಕಾಂಗ್ರೆಸ್ನವರು ಹೋರಾಟ ತೀವ್ರಗೊಳಿಸ್ತಾರೆ ಅನ್ನೋ ಟೆನ್ಷನ್. ನೋಡಬೇಕು ಈ ಹೈಡ್ರಾಮಾ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ 3-ಸದಸ್ಯ ಪೀಠ 8ನೇ ದಿನವೂ ವಿಚಾರಣೆ ನಡೆಸಿ ನಾಳೆ ಮಧ್ಯಾಹ್ನ ಅರ್ಜಿ ವಿಚಾರಣೆ ಮುಂದೂಡಿದೆ. ಇವತ್ತು ಅಡ್ವೊಕೇಟ್ ಜನರಲ್ ಹಾಗೂ ಅರ್ಜಿದಾರರ ಪರ ವಕೀಲರಿಗೂ ವಾರದ ಒಳಗೆ ವಾದ ಮುಕ್ತಾಯಗೊಳಿಸಲು ನ್ಯಾಯಪೀಠ ಸೂಚಿಸಿದೆ. ಹಿಜಾಬ್ ಅತ್ಯಗತ್ಯ ಆಚರಣೆ ಅನ್ನೋದಕ್ಕೆ ಸೂಕ್ತ ದಾಖಲೆಗಳಿಲ್ಲ, ನಾವು ಹಿಜಾಬ್ ನಿರ್ಬಂಧಿಸಿಲ್ಲ, ಧರ್ಮದ ಆಧಾರದಲ್ಲಿ ತಾರತಮ್ಯ ಇಲ್ಲ, ಹಿಜಾಬ್ ಇಲ್ಲದೆಯೂ ಇಸ್ಲಾಂಗೆ ಅಸ್ತಿತ್ವ ಇದೆ, ಸಮವಸ್ತ್ರ ಬಿಟ್ಟು ಯಾವುದೇ ಧಾರ್ಮಿಕ ಗುರುತು ಧರಿಸಬಾರದು ಅಂತ ನಾವದಗಿ ಸರ್ಕಾರದ ಪರ ವಾದ ಮಂಡಿಸಿದ್ರು. ಇದರ ಜೊತೆಗೆ ಉಡುಪಿ ಶಾಲಾ ಶಿಕ್ಷಕರ ಪರವಾಗಿ ವಾದ ಮಂಡಿಸಿದ್ರು. ಅರ್ಜಿದಾರರ ಪರ ವಕೀಲ
ನಾಗಾನಂದ್ ವಾದ ಮಂಡಿಸಿದ್ರು. ಎಲ್ಲರ ವಾದ ಕೇಳಿದ ನ್ಯಾಯಪೀಠ ಮತ್ತೆ ನಾಳೆ ಮಧ್ಯಾಹ್ನ 2:30 ಕ್ಕೆ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳಲಿದೆ. ಈ ಮಧ್ಯೆ ಬಿಜೆಪಿ ವಕ್ತಾರ ಅನ್ವರ್ ಮಾಣಿಪಾಡಿ ಹಿಜಬ್ ಪರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಷ್ಯಾ ಅಧ್ಯಕ್ಷ ಪುಟಿನ್ ಉಕ್ರೇನ್ನ ಎರಡು ಪ್ರದೇಶಗಳನ್ನ ಸ್ವತಂತ್ರ ಪ್ರದೇಶ ಅಂತ ಘೋಷಿಸಿದ್ದಾರೆ. ಆ ಮೂಲಕ ಯುದ್ಧಕ್ಕೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಯುದ್ಧ ಆರಂಭವಾದ್ರೆ ಕಷ್ಟ ಅಂತ ಉಕ್ರೇನ್ನಲ್ಲಿರೋ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ವಿಶೇಷ ವಿಮಾನ ರವಾನಿಸಿದೆ. ವಿಶ್ವಸಂಸ್ಥೆಯನ್ನು ಸಭೆ ಮೇಲೆ ಸಭೆ ಮಾಡ್ತಾ ಇದೆ. ಉಕ್ರೇನ್ ಮೇಲೆ ಮಹಾಯುದ್ಧಕ್ಕೆ ಹೆಜ್ಜೆ ಇಟ್ಟ ರಷ್ಯಾ, ಭಾರತೀಯರ ರಕ್ಷಣೆಗೆ ವಿಶೇಷ ವಿಮಾನ ರವಾನೆ. ಉಕ್ರೇನ್ ರಷ್ಯಾ ಬಿಕ್ಕಟ್ಟು ಮತ್ತಷ್ಟು ಉಲ್ಬಣವಾಗಿದೆ. ಎರಡು ರಾಷ್ಟ್ರಗಳ ಮಧ್ಯೆ ಯುದ್ಧದ ಭೀತಿ ಎದುರಾಗಿದೆ. ಉಕ್ರೇನ್ನಲ್ಲಿ 20,000 ಹೆಚ್ಚು ಭಾರತೀಯರಿದ್ದು ಅವರ ರಕ್ಷಣೆಗೆ ಕೇಂದ್ರ ಸರ್ಕಾರ ವಿಶೇಷ ವಿಮಾನ ರವಾನಿಸಿದೆ. ಭಾರತಕ್ಕೆ ವಾಪಸ್ ಬರಲು ರೆಡಿಯಾಗಿರುವವರನ್ನ ಕರೆತರಲು ಏರ್ ಇಂಡಿಯಾದ 200 ಅಧಿಕ ಸೀಟ್ಗಳ ಡ್ರೀಮ್ ಲೈನರ್ B787 ವಿಮಾನವನ್ನ ಕಳುಹಿಸಿದೆ. ಉಕ್ರೇನ್ನ ಎರಡು ಪ್ರದೇಶಗಳು ಸ್ವತಂತ್ರ ಪ್ರದೇಶಗಳು. ಅಧಿಕೃತ ಸಹಿ ಹಾಕಿ ಯುದ್ಧಕ್ಕೆ ಆಹ್ವಾನಿಸಿದ ಪುಟಿನ್. 2021 ಮಾರ್ಚ್ನಿಂದ ಉಕ್ರೇನ್ ಸುತ್ತ ರಷ್ಯಾ ಸರ್ಕಾರ ಮಿಲಿಟರಿ ನಿಯೋಜನೆ ಮಾಡುತ್ತಿದ್ದು ಇಲ್ಲಿವರೆಗೂ 200,000 ಸೈನಿಕರು, ಯುದ್ಧ ಟ್ಯಾಂಕರ್ಗಳು, ಶಸ್ತ್ರಸಜ್ಜಿತ ವಾಹನಗಳನ್ನು ಸೇರಿಸಿದೆ. ಆದರೆ ಇವತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಪೂರ್ವ ಉಕ್ರೇನ್ನ ಎರಡು ಪ್ರದೇಶಗಳನ್ನು ಸ್ವತಂತ್ರ ಅಂತ ಘೋಷಿಸಿದ್ದಾರೆ. ಡಾನ್ಬಾಸ್ ಪ್ರದೇಶಗಳನ್ನು ಸ್ವತಂತ್ರ ಅಂತ ಘೋಷಿಸಿ ಶಾಸನಕ್ಕೂ ಪುಟಿನ್ ಸೋಮವಾರ ಸಹಿ ಹಾಕಿದ್ದಾರೆ. ಆ ಮೂಲಕ ಉಕ್ರೇನ್ ವಿರುದ್ಧ ಯಾವಾಗ ಬೇಕಿದ್ರೂ ದಾಳಿ ಮಾಡುವ ಮುನ್ಸೂಚನೆ ಕೊಟ್ಟಿದ್ದಾರೆ ಪುಟಿನ್. ರಷ್ಯಾ ಯುದ್ಧೋನ್ಮಾದಕ್ಕೆ ವಿಶ್ವಸಂಸ್ಥೆ ಕಳವಳ. ಉಕ್ರೇನ್ ರಷ್ಯಾ ಮಧ್ಯೆ ಶಾಂತಿ ಸಂಧಾನಕ್ಕೆ ಸರ್ಕಸ್. ಜಗತ್ತಿನ ಎರಡು ಅತಿದೊಡ್ಡ ಶಕ್ತಿಶಾಲಿ ಮಿಲಿಟರಿ ರಾಷ್ಟ್ರಗಳಲ್ಲಿ ರಷ್ಯಾನೂ ಒಂದು. ಮಿಲಿಟರಿ ಶಕ್ತಿ ಇಲ್ಲದ ಉಕ್ರೇನ್ ದೇಶಕ್ಕೆ ಮತ್ತೊಂದು ಶಕ್ತಿಶಾಲಿ ರಾಷ್ಟ್ರ ಅಮೆರಿಕ ಬೆಂಬಲಿಸಿದೆ. ಅಪ್ಪಿತಪ್ಪಿ ಯುದ್ಧ ನಡೆದರೆ ಅಣುಬಾಂಬ್, ನ್ಯೂಕ್ಲಿಯರ್ ಬಾಂಬ್ ದಾಳಿಯಾಗುವ ಆತಂಕ. ಸಾವಿರಾರು ಸೈನಿಕರು, ಲಕ್ಷಾಂತರ ನಾಗರಿಕರ ಸಾವು ಸಂಭವಿಸುತ್ತೆ ಎಂಬ ಭಯ. ಹೀಗಾಗಿ ವಿಶ್ವಸಂಸ್ಥೆ ಉಕ್ರೇನ್ ಮತ್ತು ರಷ್ಯಾ ಮಧ್ಯೆ ಶಾಂತಿ ಸಂಧಾನಕ್ಕೂ ಎಲ್ಲ ಪ್ರಯತ್ನ ಮಾಡುತ್ತಿದ್ದು ಸಭೆ ಮೇಲೆ ಸಭೆ ಮಾಡ್ತಾ ಇದೆ. ಭಾರತ ಪಾಕಿಸ್ತಾನ ಮಧ್ಯೆ ಕಾಶ್ಮೀರ ವಿಷಯದಲ್ಲಿ ಹೇಗೆ ವಾತಾವರಣ ಇದೆಯೋ ಅದೇ ತರಹದ ವಿವಾದ ಉಕ್ರೇನ್ ಮತ್ತು ರಷ್ಯಾ ನಡುವಿನ ವಿವಾದ ಇದು. 1991 ರಷ್ಯಾದಿಂದ ಉಕ್ರೇನ್ ಪ್ರತ್ಯೇಕ ರಾಷ್ಟ್ರವಾಯಿತು. ರಷ್ಯಾ ಹತ್ತಿರವಾಗಿದ್ದ ದೇಶಗಳ ಜೊತೆ ಉಕ್ರೇನ್ ದೋಸ್ತಿ ಮಾಡಿತು. 2008 ನ್ಯಾಟೋಗೆ ಸೇರಲು ಉಕ್ರೇನ್ಗೆ ಅಮೆರಿಕ ಆಹ್ವಾನಿಸಿತು. ಆಗ ರಷ್ಯಾದ ಮಿಲಿಟರಿ ಶಕ್ತಿಗೆ ಇದು ದೊಡ್ಡ ಹೊಡೆತ ಬಿತ್ತು. ಇದೇ ಟೈಮ್ನಲ್ಲಿ ಉಕ್ರೇನ್ನಲ್ಲಿದ್ದ ಬಂಡುಕೋರರು ದಂಗೆ ಎದುರು. ಡಾನ್ಬಾಸ್ ಪ್ರತ್ಯೇಕ ಗಣರಾಜ್ಯ ಆಗಬೇಕು ಅಂತ ಸಮರ ಸಾರಿದ್ರು. ಬಂಡುಕೋರರಿಗೆ ರಷ್ಯಾ ಬೆಂಬಲ ನೀಡಿತು. 2014 ಉಕ್ರೇನ್ ಮೇಲೆ ಬಂಡುಕೋರರು ಸಮರ ಸಾರಿದ್ರು. ಉಕ್ರೇನ್ ವಿಮಾನ ಅಂದ್ಕೊಂಡು ಮಲೇಷ್ಯಾ ವಿಮಾನ ಹೊಡೆದಾಕಿದ್ರು. ಆಗ ಹಲವು ದೇಶಗಳ 298 ಜನರ ಜೀವ ಹೋಗಿತ್ತು. ಈ ಘೋರ ದುರಂತಕ್ಕೆ ರಷ್ಯಾ ಪರೋಕ್ಷ ಕಾರಣ ಅಂತ ಅಮೆರಿಕ ಸೇರಿ ಹಲವು ರಾಷ್ಟ್ರಗಳು ಆರ್ಥಿಕ ನಿರ್ಬಂಧ ಹೇರಿತು. ಇದರಿಂದ ರಷ್ಯಾದ ವಾಣಿಜ್ಯ ವಹಿವಾಟುಗಳಿಗೆ ಸಾಕಷ್ಟು ಹೊಡೆತ ಬಿತ್ತು. ಆಗ ಸಿಟ್ಟಿಗೆದ್ದ ರಷ್ಯಾ ಉಕ್ರೇನ್ ಬಂಡುಕೋರರನ್ನ ಮತ್ತೆ ಎತ್ಕಟ್ಟಿತ್ತು. 2015 ಬಂಡುಕೋರರು ಉಕ್ರೇನ್ ಆಡಳಿತವಿದ್ದ ಎರಡು ಪ್ರದೇಶ ಆಕ್ರಮಿಸಿದ್ರು. ಇಷ್ಟು ದಿನ ಬಂಡುಕೋರರಿಗೆ ಪರೋಕ್ಷ ಬೆಂಬಲ ಕೊಡ್ತಾ ಇದ್ದ ರಷ್ಯಾ ನಿನ್ನೆ ಸಂಜೆ ಡಾನ್ಬಾಸ್ ಪ್ರದೇಶ ಸ್ವತಂತ್ರ ಪ್ರದೇಶ ಅಂತ ಸಹಿ ಹಾಕಿದೆ. ಆ ಮೂಲಕ ಉಕ್ರೇನ್ ಮೇಲೆ ದಾಳಿ ಮಾಡಲು ಸಜ್ಜಾಗಿದ್ದು 200,000 ಸೈನಿಕರನ್ನು ನಿಯೋಜಿಸಿದೆ. ಯಾವಾಗ ಬೇಕಿದ್ರೂ ಅಷ್ಟ ದಿಕ್ಕುಗಳಿಂದ ರಷ್ಯಾ ದಾಳಿ ಮಾಡಬಹುದು. ಮೂರನೇ ಮಹಾಯುದ್ಧದ ಕಾರ್ಮೋಡ ಆವರಿಸಿದೆ. ಹಿಂಗಾಗೇನೆ ಉಕ್ರೇನ್ನಲ್ಲಿರುವ 20,000 ಭಾರತೀಯ ಮೂಲದ ನಾಗರಿಕರು, ವಿದ್ಯಾರ್ಥಿಗಳನ್ನ ವಾಪಸ್ ಕರೆತರಲು ಕೇಂದ್ರ ಸರ್ಕಾರ ವಿಶೇಷ ವಿಮಾನ ಕಳುಹಿಸಿದೆ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ಸಾಮಾಜಿಕ ಜಾಲತಾಣಗಳಲ್ಲಿ ನ್ಯಾಯಾಂಗ ನಿಂದನೆ ಬರಹ ಪ್ರಕಟಿಸಿದ್ದ ಕೇಸ್ನಲ್ಲಿ ನಟ ಚೇತನ್ ಬಂಧನ ಆಗಿದೆ. ಶೇಷಾದ್ರಿಪುರಂ ಪೊಲೀಸರು ನಟ ಚೇತನ್ ಅನ್ನ ಬಂಧಿಸಿ ಐಪಿಸಿ ಸೆಕ್ಷನ್ 505 ಕಲಂ 2 ಹಾಗೂ 504 ಅಡಿ ಎಫ್ಐಆರ್ ಹಾಕಿದ್ದಾರೆ.
ಎರಡು ವರ್ಷಗಳ ಹಿಂದೆ ಹಾಕಿದ್ದ ಪೋಸ್ಟ್ ಅನ್ನು ಫೆಬ್ರವರಿ 16ಕ್ಕೆ ಮತ್ತೆ ರೀಪೋಸ್ಟ್ ಮಾಡಿದ್ರು. ಇದೇ ಪ್ರಕರಣದಲ್ಲಿ ನಟ ಚೇತನ್ ವಿರುದ್ಧ ಶೇಷಾದ್ರಿಪುರಂ ಠಾಣೆಯಲ್ಲಿ ಎಫ್ಐಆರ್ ಆಗಿತ್ತು. ಮಧ್ಯಾಹ್ನ 3 ಗಂಟೆಗೆ ಬಂಧಿಸಿ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೆಸಿದ್ರು. ಆದರೆ ಚೇತನ್ ಪತ್ನಿಗೆ ಪೊಲೀಸರು ಸರಿಯಾದ ಮಾಹಿತಿ ನೀಡಿರಲಿಲ್ಲ. ಹೀಗಾಗಿ ಚೇತನ್ ಪತ್ನಿ ನನ್ನ ಗಂಡನ ಅಪಹರಣ ಆಗಿದೆ ಅಂತ ಕಮಿಷನರ್ ಕಚೇರಿಗೆ ದೂರನ್ನ ನೀಡಿದ್ರು. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇತರ ಸಂಕ್ಷಿಪ್ತ ಸುದ್ದಿಗಳನ್ನ ನೋಡೋಣ. ಎಕ್ಸ್ಪ್ರೆಸ್ 18 ನಲ್ಲಿ ಗುಜರಾತ್ನಲ್ಲಿ ಕಾಂಗ್ರೆಸ್ಗೆ ಬಿಗ್ ಶಾಕ್. ಕಾಂಗ್ರೆಸ್ ತೊರೆದಿದ್ದ ಜಯರಾಜ್ ಸಿಂಹ ಪರ್ಮಾರ್ ಬೆಂಬಲಿಗರೊಂದಿಗೆ ಬಿಜೆಪಿ ಸೇರ್ಪಡೆ. ಯಾವುದೇ ಅಪೇಕ್ಷೆ ಇಲ್ಲದೆ ಬಿಜೆಪಿ ಸೇರ್ತಿದ್ದೇನೆ ಎಂದ ಜಯರಾಜ್ ಸಿಂಹ. ನಾಳೆ ಉತ್ತರ ಪ್ರದೇಶದಲ್ಲಿ 4ನೇ ಹಂತದ ಮತದಾನ. 59 ಕ್ಷೇತ್ರಗಳಿಗೆ ವೋಟಿಂಗ್. ಕಣದಲ್ಲಿದ್ದಾರೆ 624 ಅಭ್ಯರ್ಥಿಗಳು. ಮತದಾರರನ್ನು ಸೆಳೆಯಲು ಬಿಜೆಪಿ ಎಸ್ಪಿ ಕಾಂಗ್ರೆಸ್ ಸರ್ಕಸ್. ತಮಿಳುನಾಡು ಸ್ಥಳೀಯ ಸಂಸ್ಥೆಯಲ್ಲಿ ಬಿಜೆಪಿ ಕಮಾಲ್. ಚೆನ್ನೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಖಾತೆ ಓಪನ್. ವಾರ್ಡ್ ನಂಬರ್ 134ರಲ್ಲಿ ಬಿಜೆಪಿ ಉಮಾ ಆನಂದ್ಗೆ ಜಯ. ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ, 7 ಮಂದಿ ಸ್ಥಳದಲ್ಲೇ ಸಾವು. ಹಿಮಾಚಲ ಪ್ರದೇಶದ ಉನಾದ ಪಟಾಕಿ ತಯಾರಿಕೆ ಕಾರ್ಖಾನೆಯಲ್ಲಿ ಘಟನೆ. 12 ಮಂದಿಗೆ ಗಾಯ. ಸ್ಥಳೀಯರ ಸಹಾಯದಿಂದ ಆಸ್ಪತ್ರೆಗೆ ದಾಖಲು. ಕೋಲ್ಕತ್ತಾದ ಆಲಿಯಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಸ್ಟೂಡೆಂಟ್ಸ್ ಲೀಡರ್ ಅನೀಸ್ ಖಾನ್ ಸಾವು ಖಂಡಿಸಿ ಪ್ರೊಟೆಸ್ಟ್. ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಲಾಠಿ ಚಾರ್ಜ್. ಎಲ್ಲ ಪ್ರಮುಖ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.